ಪ್ರತಿ ವರ್ಷ ಜಡಗೆಯ ಶ್ರೀಮಠದಿಂದ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತಾ ಬಂದಿದೆ ಪ್ರಾರಂಭದಲ್ಲಿ ಸಿದ್ಧಗಂಗೆ ಶಿವಕುಮಾರ ಶ್ರೀಗಳವರಿಗೆ ಜೊತೆಗೆ ಪುಟ್ಟ ನಮ್ಮ ಗಾಣಯೋಗಿ ಆಗಿರತಕ್ಕಂತಹ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಜೊತೆಗೆ ಹೋದ ವರ್ಷ ರವಿಶಂಕರ ಗುರುಜಿಯವರಿಗೆ ಮತ್ತೆ ಹೋದ ವರ್ಷ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅವರಿಗೆ ಮರಣೋತ್ತರ ಸಿದ್ಧಶ್ರೀ ಪ್ರಶಸ್ತಿಯನ್ನು ಇವನ್ನೆಲ್ಲ ಕೊಡಮಾಡುತ್ತಾ ಬಂದಿದೆ ಈ ವರ್ಷ ವಿಶೇಷವಾಗಿ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತಹ ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡಿರುವಂತಹ ನಟರು ಜೊತೆಗೆ ನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಿಷಭ್ ಶೆಟ್ಟಿಯವರಿಗೆ ಅವರಿಗೆ ಈ ಬಾರಿಯ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಡಬೇಕನ್ನುವಂತಹ ಇಚ್ಛೆಯನ್ನು ಎಲ್ಲ ಭಕ್ತಾದಿಗಳು ಪೂಜ್ಯರು ಇಟ್ಕೊಂಡಿದ್ದಾರೆ ಕಾರಣ ಅಂತಂದರೆ ಬದಲಾಗುತ್ತಿರುವಂಥ ಈ ಪ್ರಪಂಚದಲ್ಲಿ ದೈವೀ ಭಾವನೆಯನ್ನು ಒಂದು ಚಿತ್ರದ ಮೂಲಕ ಜನರಲ್ಲಿ ಆ ಭಾವನೆಯನ್ನು ಆ ಭಕ್ತಿಯನ್ನು ಬಿತ್ತಿ ಜನರ ಮನಸ್ಸನ್ನು ಸೂರೆಗೊಳಿಸಿರ್ತಕ್ಕಂತಹ ಮನಸೂರೆಗೊಂಡಿರುವಂತಹ ಚಲನಚಿತ್ರ ಇಡೀ ನಿಮಗೆಲ್ಲ ಗೊತ್ತು ಕನ್ನಡ ಚಿತ್ರದ ಚಿತ್ರರಂಗದ ಬಗ್ಗೆ ಬೇರೆ ಬೇರೆಯ ಭಾಷೆಯ ಚಿತ್ರರಂಗದ ದೊಡ್ಡ ದೊಡ್ಡ ನಟರು ಮಾತಾಡ್ತಾರೆ ಅಂತಂದರೆ ಅದು ನಮ್ಮೆಲ್ಲರ ಹೆಮ್ಮೆ ಅಂತಹ ಒಬ್ಬ ಹೆಮ್ಮೆ ನಾಡಿಗೆ ಹೆಮ್ಮೆ ತಂದಿರುವಂಥ ಒಬ್ಬ ವ್ಯಕ್ತಿಗೆ ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಕರೆದು ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಇನ್ನೂ ಈ ಥರ ಹಲವಾರು ಇಡೀ ಜಗತ್ತು ಇವತ್ತು ಭಾರತ ಚಿತ್ರರಂಗ ನೋಡ್ತಾ ಇದೆ ಬರುವ ದಿನಮಾನಗಳಲ್ಲಿ ಜಗತ್ತಿನ ಚಿತ್ರರಂಗವೇ ಭಾರತದ ಕಡೆ ನೋಡಲಿ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಆಶೀರ್ವಾದದ ಪೂರ್ವಕವಾಗಿ ಸಿದ್ಧಶ್ರೀ ಪ್ರಶಸ್ತಿಯನ್ನು ಅವರಿಗೆ ಈ ಸರಿ ಕೊಡಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಗುರುವಂದನ ರೀತಿಯ ಒಳಗಡೆ ಮಾಡ್ತಾ ಇದ್ದೇವೆ ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ ಒಂದಿಷ್ಟಾದರೂ ಇರಲಿ ಉಪಕೃತಿ ಸ್ಮರಣೆ ಅನ್ನುವ ರೀತಿಯ ಒಳಗಡೆ ಎಲ್ಲವನ್ನು ಗುರುಗಳು ಭಕ್ತರಿಗಾಗಿಯೇ ತಮ್ಮ ಇಡೀ ಜೀವಮಾನವನ್ನು ಕಳೀತಾರೆ ಹೀಗಾಗಿ ನಮಗೋಸ್ಕರ ತಮ್ಮ ಜೀವನವನ್ನು ಸವಿಸುವಂತಹ ಪೂಜ್ಯರಿಗೆ ಭಕ್ತರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಸೇರಿ ಅವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಮಾಡಿದರೆ ತಪ್ಪಿಲ್ಲ ಅನ್ನುವಂಥ ಭಾವನೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ 38ನೇ ಗುರುವಂದನೆ ಕಾರ್ಯಕ್ರಮ ಅದು ಡಿಸೆಂಬರ್ 2ನೇ ತಾರೀಕಿನ ದಿವಸ ನಡೆಯುವಂಥದ್ದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ